ನೀರು ಪೂರೈಕೆ ವ್ಯವಸ್ಥೆಯ ಅಧಿಕೃತ ಉದ್ಘಾಟನಾ ಸಮಾರಂಭ ಇವತ್ತು ಇಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಈ ಸರಳ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಹಾಗೆ ಮಾನ್ಯ ಲೋಕಸಭಾ ಸದಸ್ಯರು ನಮ್ಮ ವಿಧಾನಸಭಾ ಸದಸ್ಯರು ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ತಾಲೂಕ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೆ ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ इवत्तु बंटवाळ विधानसभा क्षेत्र वामद पदवीन समुदाय आस्पत्र आक्सीजन घटक बिडुगडे माडलिक्के नमगे अवकाश मान्य संसद प्रस्तावने मेरेगे सरकार वतियिंद नमगे आक्सीजन घटक मंजूर आगित्तु. ಒಂದು ನಿಮಿಷಕ್ಕೆ ಸುಮಾರು 46 ಲೀಟರ್ಗಳಷ್ಟು ಆಕ್ಸಿಜನ್ ಉತ್ಪಾದನೆ ಆಗುವ ಈ ಘಟಕ ಆರಂಭ ಆದ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಸಮುದಾಯಕ ಆಸ್ಪತ್ರೆಯಲ್ಲಿ ಇರುವಂತ ಎಲ್ಲ ಕೋವಿಡ್ ಪೇಷಂಟ್ಗಳಿಗೆ ಇನ್ನಿತರ ರೋಗಿಗಳಿಗೆ ಸ್ವತಂತ್ರವಾಗಿ ಆಕ್ಸಿಜನ್ ಪೂರೈಕೆ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ. ಬೇರೆ ಯಾವುದೇ ಏಜೆನ್ಸಿ ಹುಡುಕಬೇಕಾಗಿಲ್ಲ. ಈ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಶಾಸಕರಾಗಿರುವಂತ ರಾಜೇಶ್ ನಾಯ್ಕರು ವಿಶಾಂತವಾಗಿ ಶ್ರಮಿಸಿದ್ದಾರೆ. ಇದನ್ನು ಮಂಜೂರು ಮಾಡಲಿಕ್ಕೆ ನಮ್ಮ ಸಂಸದ ನಳಿನ್ ಕುಮಾರ್ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅತ್ಯಂತ ವ್ಯವಸ್ಥಿತವಾಗಿ ಕೋವಿಡ್ ಪೇಷಂಟ್ ಸೇರಿದಂತೆ ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇವೆ. ಜಿಲ್ಲೆಯಲ್ಲಿರುವಂತಹ ಎಲ್ಲ ಆಕ್ಸಿಜನ್ ಘಟಕಗಳನ್ನು ಬಹುಬೇಗ ಪೂರ್ಣಗೊಳಿಸಿ ಆಕ್ಸಿಜನ್ ಕೊರತೆಯನ್ನು ನೀಗಿಸುವತ್ತ ನಮ್ಮ ಜಿಲ್ಲಾಡಳಿತ ಹೆಜ್ಜೆ ಹಾಕುತ್ತಿದೆ. ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾಗಿರುವಂತಹ ಸ್ವಲ್ಪ ವಿಳಂಬವಾಗಿ ಮಂಜೂರಾಗಿತ್ತು, ಆದರೆ ಪ್ರಥಮವಾಗಿ ಇದನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ನನಗೆ ಸಂತೋಷ ಇದೆ. ಮಾನ್ಯ ಶಾಸಕರು ಇಲ್ಲಿರುವಂತಹ ಸಿಬ್ಬಂದಿಗಳ ಕೊರತೆ ಮತ್ತು ಸ್ಟಾಫ್ಗಳ ಕೊರತೆ ಹೇಳಿದ್ದಾರೆ, ಅದನ್ನು ಕೂಡ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಕೊಟ್ಟಿದ್ದೆ. ಇಲ್ಲ ಅಲ್ಲಿ